ಗುಡ್ ಮೋದಿಕೆ ಮಾರ್ನಿಂಗ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಚಂದ್ರಹಾಸ್ ಎಸ್ ಒ ಪ್ಲ್ಯಾಟಿನಮ್ ಡೈರೆಕ್ಟರ್ ಮೋದಿಕೆ ಇಂಡಿಯಾ ಇವತ್ತು ಬಹಳ ಖುಷಿಯಾದಂಥ ವಿಚಾರ ಯಾಕೆ ಅಂತಂದರೆ ಇಪ್ಪತ್ತೆಂಟು ವರ್ಷಗಳ ಹಿಂದೆ ಮೋದಿಕೇರ್ ಸಂಸ್ಥೆ ಪ್ರಾರಂಭ ಆದಾಗ ಕೇವಲ ಎಂಟು ಉತ್ಪನ್ನಗಳಿಂದ ಪ್ರಾರಂಭ ಆಯಿತು ಆದರೆ ಇವತ್ತು ಪ್ರತಿ ತಿಂಗಳು ಹೊಸ ಹೊಸ ಪ್ರಾಡಕ್ಟ್ ಲಾಂಚ್ ಆಗ್ತಾ ಇವತ್ತು ನಾನ್ನೂರಕ್ಕೂ ಹೆಚ್ಚು ಪ್ರಾಡಕ್ಟ್ಗಳು ನನ್ನ ಹೆಮ್ಮೆಯ ಮೋದಿಕೇರ್ ಸಂಸ್ಥೆಯಲ್ಲಿದೆ ಅದು ವಿಧ ವಿಧವಾದ ಕ್ಯಾಟಗರಿಯಲ್ಲಿ ತುಂಬ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ಗಳು ಎವ್ರಿ ಮಂತ್ ಲಾಂಚ್ ಆಗ್ತಾ ಇದೆ ಸೊ ಅಂಥದ್ದೇ ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಕಾಶ್ಮೀರದ ಒಂದು ಕಾವ ಆ ಒಂದು ಕಾಶ್ಮೀರದ ರುಚಿಯನ್ನು ಇಡೀ ಭಾರತದ ಎಲ್ಲ ಭಾರತೀಯರಿಗೆ ಆ ರುಚಿಯನ್ನು ತಲುಪಿಸಬೇಕು ಅಂತ ಹೇಳಿ ಇತ್ತೀಚೆಗಷ್ಟೇ ನಮ್ಮ ಮೋದಿ ಕೇರ್ ಸಂಸ್ಥೆಯಲ್ಲಿ ನೂತನವಾಗಿ ಈ ಪ್ರಾಡಕ್ಟ್ ಲಾಂಚ್ ಆಯಿತು ಅದ್ಯಾವುದು ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಸೋಲ್ ಫ್ಲೇವರ್ಸ್ ಕಾಶ್ಮೀರಿ ಕಾವ ರಾಯಲ್ ಕಾಶ್ಮೀರಿ ಕಾವ ಯಾಕೆ ರಾಯಲ್ ಕಾಶ್ಮೀರಿ ಕಾವ ಅಂತಾರೆ ಹಾಗಾದರೆ ಇದರ ವೈಶಿಷ್ಟ್ಯತೆಗಳೇನು ಏನಿದು ಕಾಶ್ಮೀರಿ ಕಾವ ಅಂದರೆ ಸೊ ನಾವೆಲ್ಲರೂ ಸಾಮಾನ್ಯವಾಗಿ ಟೀ ಕಾಫಿ ಗ್ರೀನ್ ಟೀ ಸೊ ಈ ಥರದ್ದೆಲ್ಲ ಬೆವರೇಜಸ್ ಪಾನೀಯಗಳನ್ನು ನಮಗೆ ಕುಡಿದ ಅಭ್ಯಾಸ ಇದೆ ಅದೇ ರೀತಿ ಕಾಶ್ಮೀರದ ಸಂಪ್ರದಾಯದ ಪ್ರಕಾರ ಅಲ್ಲಿನ ರುಚಿ ಅಲ್ಲಿನ ಸಂಪ್ರದಾಯ ಈ ಒಂದು ರಾಯಲ್ ಕಾಶ್ಮೀರಿ ಕಾವವನ್ನು ಒಂದು ಪಾನೀಯವಾಗಿ ಮಾಡಿಕೊಂಡು ಸೇವನೆ ಮಾಡುವಂಥದ್ದು ಹಾಗಾದರೆ ಇದರ ವೈಶಿಷ್ಟ್ಯತೆಗಳೇನು ಇದರ ವಿಶೇಷವಾದಂಥ ಗುಣಲಕ್ಷಣಗಳೇನು ಇದರಲ್ಲಿ ಯಾವೆಲ್ಲ ನೈಸರ್ಗಿಕ ಪದಾರ್ಥಗಳಿದೆ ಹಾಗೂ ಅದರಿಂದ ಕೇವಲ ನಾಲಿಗೆ ರುಚಿ ಮಾತ್ರವಲ್ಲದೆ ಯಾವೆಲ್ಲ ಆರೋಗ್ಯದ ಲಾಭಗಳಿದೆ ಉಪಯೋಗಗಳಿದೆ ಹಾಗೆ ಈ ಕಾಶ್ಮೀರಿ ಕಾವವನ್ನು ಯಾವ ರೀತಿ ತಯಾರಿಸುವಂಥದ್ದು ಆ ಒಂದು ವಿಧಾನ ಹೇಗೆ ಇವೆಲ್ಲ ವಿಚಾರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ರಾಯಲ್ ಕಾಶ್ಮೀರಿ ಖಾವ ಏನಿದೆ ಇದನ್ನು ಚಕ್ರವರ್ತಿಗಳ ಚಹಾ ಎಂದು ಕರೆಯಲಾಗುತ್ತದೆ ದ ಟೀ ಆಫ್ ಎಂಪರರ್ಸ್ ಅಂತ ಹೇಳಿ ಗಿಡಮೂಲಿಕೆಗಳು ಮತ್ತು ಮಸಾಲೆಗಳ ಸ್ವರ್ಗೀಯ ಮಿಶ್ರಣ ಅಂದರೆ ಇದರಲ್ಲಿ ಏನು ಒಂದು ಹರ್ಬ್ಸ್ ಆಗಿರ್ಬೋದು ಸ್ಪೈಸಸ್ ಮಿಕ್ಸ್ ಆಗಿದೆ ಅದು ಒಂದು ಹೆವನ್ ಅಂದರೆ ಒಂದು ಸ್ವರ್ಗದಂಥ ಒಂದು ಅನುಭವವನ್ನು ನಮಗೆ ಕೊಡ್ತದೆ ಎಸ್ ಈ ಒಂದು ಕಾಶ್ಮೀರಿ ಕಾವ ಏನಿದೆ ಇದು ಕೇವಲ ಯಾವುದೋ ಒಂದು ವಾತಾವರಣದಲ್ಲಿ ಕುಡಿಲಿಕ್ಕೆ ಸೂಕ್ತ ಅಂತ ಹೇಳಲಿಕ್ಕಾಗಲ್ಲ ಯಾಕೆ ಅಂತಂದರೆ ಎಲ್ಲ ವಾತಾವರಣದಲ್ಲೂ ನಾವು ಈ ಕಾಶ್ಮೀರಿ ಕಾವನ್ನು ಸೇವನೆ ಮಾಡ್ಬೋದು ಯಾಕೆ ಅಂತಂದರೆ ಇದರಲ್ಲಿರುವಂಥ ಹಿತವಾದಂಥ ಶಾಂತಗೊಳಿಸುವಂಥ ಗುಣಲಕ್ಷಣಗಳೇನಿದೆ ಅದರಿಂದ ಬೇಸಿಗೆಗಾಲದಲ್ಲಿ ಈ ಒಂದು ಕಾಶ್ಮೀರಿ ಕಾವನ್ನು ಸೇವನೆ ಮಾಡ್ತಾ ನಾವು ಆನಂದವನ್ನು ಅನುಭವಿಸ್ಬೋದು ಹಾಗೆ ಇದರ ಉಷ್ಣತೆ ಮತ್ತು ಆರಾಮದಾಯಕ ಗುಣಲಕ್ಷಣಗಳೇನಿದೆ ಇದರಿಂದ ಶೀತಗಾಲ ಅಥವಾ ಚಳಿಗಾಲದ ತಿಂಗಳುಗಳೇನು ಬರ್ತದೆ ಆ ತಿಂಗಳುಗಳಲ್ಲೂ ಸಹ ಕಾಶ್ಮೀರಿ ಕಾವನ್ನು ನಾವು ಸೇವಿಸ್ತಾ ಕುಟುಂಬದೊಂದಿಗೆ ಆನಂದವನ್ನು ಖುಷಿಯನ್ನು ನಾವು ಅನುಭವಿಸ್ಬೋದು ನೆಕ್ಸ್ಟ್ ಹಾಗಾದರೆ ಇದರ ವೈಶಿಷ್ಟ್ಯತೆಗಳೇನು ನೋಡ್ತಾ ಹೋಗೋಣ ಉತ್ಕರ್ಷಣ ನಿರೋಧಕದಲ್ಲಿ ಸಮೃದ್ಧವಾಗಿದೆ ಆ್ಯಂಟಿ ಆಕ್ಸಿಡೆಂಟ್ಸ್ ತುಂಬಾ ಇರ್ತದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡ್ತದೆ ಹಾಗೂ ಈ ರಾಯಲ್ ಕಾಶ್ಮೀರಿ ಖಾವ ಏನಿದೆ ಇದು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿರ್ತದೆ ಶುದ್ಧ ಪದಾರ್ಥಗಳೊಂದಿಗೆ ಇದನ್ನು ತಯಾರಿಸಿರ್ತಾರೆ ನೆಕ್ಸ್ಟ್ ಒಂದು ಆಕರ್ಷಕವಾದಂಥ ಒಂದು ಪರಿಮಳ ಇರ್ತದೆ ಹಾಗೂ ಉಲ್ಲಾಸಮಯ ಆದಂಥ ಒಂದು ರುಚಿ ಫ್ಲೇವರ್ ಆಗಿರ್ಬೋದು ಅದರದ್ದೊಂದು ಟೇಸ್ಟ್ ಆಗಿರ್ಬೋದು ಇದೆಲ್ಲದೂ ಕೂಡ ನಮಗೆ ಒಂದು ಡಿಫ್ರೆಂಟ್ ಫೀಲನ್ನು ಕೊಡುತ್ತೆ ಬಟ್ ತುಂಬ ಖುಷಿಯನ್ನು ಕೊಡುತ್ತೆ ಮನಸ್ಸಿಗೆ ಒಂದು ಉಲ್ಲಾಸ ಆಗುತ್ತೆ ಈ ಕಾಶ್ಮೀರಿ ಕಾವವನ್ನು ನಾವು ಮನೆಯಲ್ಲಿ ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನೆಕ್ಸ್ಟ್ ಈ ಕಾಶ್ಮೀರಿ ಕಾವದ ಒಂದು ಟಿನ್ ಒಂದು ಕಂಟೈನರ್ ಏನು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಇದು ಡಬಲ್ ಕಂಟೈನರ್ ಓಕೆ ಅಂದರೆ ಡಬಲ್ ಕ್ಯಾಪ್ ಡಬಲ್ ಲಿಡ್ ಬರ್ತದೆ ಸೊ ಎರಡು ಲಿಡ್ ಬರೋದ್ರಿಂದ ಸೊ ಇದು ತುಂಬ ನಿಮ್ಮ ಆ ಒಳಗಡೆ ಇರುವಂತಹ ಕಾಶ್ಮೀರಿ ಖಾವ ಪೌಡರ್ ಏನು ಬರುತ್ತೆ ಅದನ್ನು ತುಂಬ ಸುರಕ್ಷತೆಯಿಂದ ಕಾಪಾಡಿಕೊಳ್ತದೆ ಹಾಗೆ ಈ ಒಂದು ಯೂನಿಕ್ ಟಿನ್ ಏನಿದೆ ಇದನ್ನು ನಾವು ಮತ್ತೆ ನಮ್ಮ ಮನೆ ಬಳಕೆಗೆ ಅಂತ ನಾವು ಮತ್ತೆ ಬಳಸ್ಕೋಬಹುದು ಓಕೆ ಸೊ ಆ ರೀತಿ ಆ ಟಿನ್ ಕೂಡ ಮತ್ತೆ ನಿಮಗೆ ಯೂಸ್ ಆಗಬೇಕು ಆ ಥರ ಕಂಪನಿ ಇದನ್ನು ತಯಾರು ಮಾಡಿದೆ ನೆಕ್ಸ್ಟ್ ಇದು ವೈಶಿಷ್ಟ್ಯತೆಗಳಾಯಿತು ಹಾಗಾದರೆ ಈ ಒಂದು ಕಾಶ್ಮೀರಿ ಖಾವಾದ ವಿಶೇಷವಾದಂತಹ ವಿಶಿಷ್ಟವಾದಂತಹ ಅಂದರೆ ಭಾಳ ಸ್ಪೆಷಲ್ ಯೂನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಫೀಚರ್ಸ್ ಏನು ಅಂತ ನೋಡೋದಾದರೆ ಇದು ಒಂದು ಅಥೆಂಟಿಕ್ ರೆಸಿಪಿ ಅಧಿಕೃತ ಪಾಕವಿಧಾನವಾಗಿದೆ ನಾನು ಆಗಲೇ ಹೇಳಿದಂಗೆ ಚಕ್ರವರ್ತಿಗಳ ಚಹಾ ಎಂದು ಕರೆಯಲ್ಪಡುವ ಚಹಾ ಕಾಶ್ಮೀರದಿಂದ ಇವತ್ತು ಇಡೀ ಕ ಭಾರತದಾದ್ಯಂತ ಈ ಒಂದು ರುಚಿಯನ್ನು ನಮಗೆ ನೋಡಲಿಕ್ಕೆ ಮೋದಿಕೇರ್ ಸಂಸ್ಥೆ ನಮಗೆ ಅವಕಾಶ ಮಾಡಿಕೊಟ್ಟಿದೆ ಹಾಗೆ ಸೊಗಸಾದಂಥ ಒಂದು ಮಿಶ್ರಣ ಅಂತಲೇ ಹೇಳ್ಬೋದು ಆ ಕಾಂಬಿನೇಷನ್ ಇದೆಯಲ್ಲ ತುಂಬ ಸೊಗಸಾಗಿರ್ತದೆ ಆ ಗಿಡಮೂಲಿಕೆಗಳಾಗಿರ್ಬೋದು ಆ ಮಸಾಲೆಗಳಾಗಿರ್ಬೋದು ನಾನು ಆಗಲೇ ಹೇಳಿದಂಗೆ ಒಂದು ಸ್ವರ್ಗದ ಅನುಭವವನ್ನು ನಿಮಗೆ ಕೊಡ್ತದೆ ನೆಕ್ಸ್ಟ್ ಒಂದು ಸೆನ್ಸರಿ ಎಕ್ಸ್ಪೀರಿಯೆನ್ಸ್ ಆ ಒಂದು ಸೆನ್ಸರಿ ಆ ಒಂದು ಸಂವೇದನ ಅಂತ ನಾವೇನು ಹೇಳ್ತೀವಿ ನಮ್ಮ ಬಾಡಿಯಲ್ಲಿ ಸೆನ್ಸರಿ ಅಂತ ಹೇಳಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡ್ತದೆ ಹೇಗೆ ಅಂತಂದರೆ ಇದರಲ್ಲಿರುವಂಥ ಆಳವಾದಂಥ ಒಂದು ಪರಿಮಳ ಮತ್ತು ಶ್ರೀಮಂತ ರುಚಿ ಒನ್ ಆಫ್ ದ ರಿಚ್ ಟೇಸ್ಟ್ ಅಂತಲೇ ಹೇಳ್ಬೋದು ಓಕೆ ಇದು ನಮ್ಮ ಇಂದ್ರಿಯಗಳು ಸೆನ್ಸಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ರೆಜುವಿನೇಟ್ ಮಾಡ್ತದೆ ಅಂದರೆ ಪುನರ್ವಿವ್ವನಗೊಳಿಸ್ತದೆ ಅಷ್ಟು ರಿಫ್ರೆಶಿಂಗ್ ಆಗಿರುತ್ತೆ ಈ ಒಂದು ಕಾಶ್ಮೀರಿ ಕಾವ ನೆಕ್ಸ್ಟ್ ನಾನು ಆಗಲೇ ಹೇಳಿದಂಗೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ನೈಸರ್ಗಿಕವಾಗಿ ಶುದ್ಧ ಪದಾರ್ಥಗಳೊಂದಿಗೆ ತಯಾರು ಮಾಡಿರ್ತಾರೆ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕೃತಕವಾದಂತಹ ಬಣ್ಣಗಳು ಸೇರಿಸಿರೋದಿಲ್ಲ ಕೃತಕವಾದಂಥ ಸುವಾಸನೆಗಳಿರೋದಿಲ್ಲ ಅಡಿಕ್ಟಿವ್ಸ್ ಯಾವುದೇ ರೀತಿ ಈಗ ತುಂಬ ಜನಕ್ಕೆ ಅನ್ನಿಸ್ಬೋದು ಸರ್ ಇದನ್ನು ಕುಡಿದ್ರೆ ನಾವು ಅಡಿಕ್ಟ್ ಆಗಿಬಿಡ್ತೀವ ಆ ಥರ ಜನರು ಇರುತ್ತಾ ಖಂಡಿತವಾಗ್ಲೂ ಯಾವುದೇ ರೀತಿ ಅಡಿಕ್ಟಿವ್ಸ್ ಅನ್ನೋದು ಯಾವುದು ಕೂಡ ಇದರಲ್ಲಿ ಇರೋದಿಲ್ಲ ಹಾಗೆ ಶುಗರ್ ಕೂಡ ಆ್ಯಡ್ ಮಾಡಿರೋದಿಲ್ಲ ಹಾಗೆ ಯಾವುದೇ ರೀತಿ ಕಲಬರಕೆ ಕೂಡ ಇರೋದಿಲ್ಲ ಅಷ್ಟು ಶುದ್ಧವಾಗಿ ನೈಸರ್ಗಿಕವಾಗಿ ಈ ಒಂದು ಕಾಶ್ಮೀರಿ ಕಾವವನ್ನು ನಮ್ಮ ಮೋದಿಕೇರ್ ಸಂಸ್ಥೆ ತಯಾರು ಮಾಡಿರ್ತದೆ ನೆಕ್ಸ್ಟ್ ಹಾಗಾದರೆ ಇಷ್ಟೆಲ್ಲ ವೈಶಿಷ್ಟ್ಯತೆಗಳಿದೆ ವಿಶೇಷವಾದಂಥ ಅನುಭವ ಕೊಡ್ತದೆ ವಿಶೇಷವಾದಂಥ ಲಕ್ಷಣಗಳಿದೆ ಹಾಗಾದರೆ ಇದರಲ್ಲಿರುವಂಥ ಪದಾರ್ಥಗಳು ಯಾವುದು ಆ ಗಿಡಮೂಲಿಕೆಗಳು ಯಾವುದು ಆ ಮಸಾಲ ಪದಾರ್ಥಗಳು ಯಾವುದು ಹಾಗೂ ಜೊತೆ ಜೊತೆಗೆ ಏನೇನಿದೆ ಅಂತಲೂ ನೋಡೋಣ ಹಾಗೆ ಅದರಿಂದ ಆರೋಗ್ಯವಾಗಿ ಯಾವ ರೀತಿ ಲಾಭ ಆಗುತ್ತೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಎಸ್ ಮೊದಲನೇದಾಗಿ ಇದರಲ್ಲಿರುವಂಥದ್ದು ಕೇಸರ್ ಟೀ ಇದೇನು ಇದು ಇದರಲ್ಲಿರುವಂಥ ಇಂಗ್ರೀಡಿಯೆಂಟ್ಗಳು ಸಾಕಷ್ಟು ಬರುತ್ತೆ ಸೊ ನೋಡ್ತಾ ಹೋಗಿ ಮೊದಲನೇದಾಗಿ ಕೇಸರ್ ಟೀ ಇದರ ಉಪಯೋಗ ಏನು ಅನ್ನೋದಾದರೆ ಅಫ್ಕೋರ್ಸ್ ಇಲ್ಲಿರುವಂಥ ಪ್ರತಿ ಇಂಗ್ರೀಡಿಯಂಟ್ ನಿಮಗೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಯೂನಿಕ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಆ ನಮ್ಮ ಸೆನ್ಸಸ್ಸಿಗೆ ರೆಜ್ಯುನೇಟ್ ಮಾಡುವಂಥದ್ದಾಗಿರ್ಬೋದು ಆ ಫೀಲ್ ಆಗಿರ್ಬೋದು ಹೆವೆನ್ಲಿ ಫೀಲಿಂಗ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೊಡುತ್ತೆ ಟೇಸ್ಟ್ ವಿಚಾರದಲ್ಲಿ ಆ ಫೀಲ್ ಕೊಡೋ ವಿಚಾರದಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಇಟ್ ಈಸ್ ಅ ರಿಚ್ ಟೇಸ್ಟ್ ಆ್ಯಂಡ್ ಫೆಂಟಾಸ್ಟಿಕ್ ಫ್ರ್ಯಾಗ್ರೆನ್ಸ್ ಇರ್ತದೆ ಆ ಅರೋಮನೆ ತುಂಬ ಅದ್ಭುತವಾಗಿರ್ತದೆ ಅದು ಅಷ್ಟೇ ಅಲ್ಲದೆ ಇದು ಆರೋಗ್ಯಕ್ಕೂ ಕೂಡ ಉಪಿ ಉಪಯೋಗವಾಗಿರ್ತದೆ ಅದೇನೇನು ಇದು ನೈಸರ್ಗಿಕವಾಗಿ ಆರೋಗ್ಯವರ್ಧಕ ಆಗಿದೆ ಹಾಗೂ ಹೆಚ್ಚಿನ ಉತ್ಕರ್ಷಣ ನಿರೋಧಕಗಳು ಇರ್ತದೆ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಆಗಿರುತ್ತೆ ನೆಕ್ಸ್ಟ್ ಇದರಲ್ಲಿ ಗ್ರೀನ್ ಟೀ ಅಂಶ ಕೂಡ ಇರ್ತದೆ ಇದೇನು ಮಾಡುತ್ತೆ ಅಂದರೆ ಇದು ಕೂಡ ಉತ್ಕರ್ಷ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರ್ತದೆ ಹಾಗೆ ಒಟ್ಟಾರೆ ಆರೋಗ್ಯವನ್ನು ಉತ್ತೇಜಿಸ್ ಉತ್ತೇಜಿಸಲಿಕ್ಕೆ ಈ ಗ್ರೀನ್ ಟೀ ಸಹಾಯ ಮಾಡ್ತದೆ ನೆಕ್ಸ್ಟ್ ಇದರಲ್ಲಿರುವಂಥ ಕರಿಮೆಣಸು ಮತ್ತೊಂದು ಇಂಗ್ರೀಡಿಯೆಂಟ್ ಯಾವುದು ಕರಿಮೆಣಸು ಇದೇನು ಮಾಡುತ್ತೆ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸ್ತದೆ ಮತ್ತೊಂದು ಇಂಗ್ರೀಡಿಯೆಂಟ್ ಯಾವುದು ಅನ್ನೋದಾದರೆ ಲವಂಗ ಇದು ಉರಿಯೂತ ವಿರೋಧಿ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ ಸೊ ಈ ಗುಣಲಕ್ಷಣಗಳನ್ನು ಈ ಲವಂಗ ಹೊಂದಿರ್ತದೆ ನೋಡಿ ಬರೀ ಟೇಸ್ಟು ಫ್ಲೇವರು ಅಷ್ಟೇ ಅಲ್ಲ ಜೊತೆಗೆ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು ನೆಕ್ಸ್ಟ್ ಸೋಂಪು ಕಾಳುಗಳು ಇದರಲ್ಲಿ ಸೋಂಪಿನ ಕಾಳುಗಳು ಸಹ ಹಾಕಿರ್ತಾರೆ ಇದರಿಂದ ಜೀರ್ಣಕಾರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಿಮ್ಮ ಜೀರ್ಣಕ್ರಿಯೆ ವ್ಯವಸ್ಥೆ ಏನಿದೆ ಅದು ತುಂಬ ಆರೋಗ್ಯವಾಗಿರಲಿಕ್ಕೆ ಸಹಾಯ ಮಾಡ್ತದೆ ನೆಕ್ಸ್ಟ್ ಏಲಕ್ಕಿ ಸೊ ಏಲಕ್ಕಿ ಗೊತ್ತಿದೆ ನಿಮಗೆ ಅದರದ್ದು ಫ್ರಾಗ್ರೆನ್ಸು ಸ್ಮೆಲ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಅದೇ ಥರ ಇದು ಸಿಹಿ ಆ್ಯರೋಮ್ಯಾಟಿಕ್ ಪರಿಮಳವನ್ನು ಸೇರಿಸುತ್ತದೆ ಮತ್ತು ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ ನೆಕ್ಸ್ಟ್ ದಾಲ್ಚಿನ್ನಿ ಮತ್ತೊಂದು ಪದಾರ್ಥ ಇದರಲ್ಲಿರುವಂಥದ್ದು ಇದು ಉಷ್ಣತೆಯನ್ನು ಒದಗಿಸುತ್ತದೆ ಮತ್ತು ರಕ್ತದಲ್ಲಿನ ಉಷ್ಣತೆ ಅಂದರೆ ಆ ಒಂದು ವಾರಂತ್ ಅಂತ ನಾವೇನು ಹೇಳ್ತೀವಿ ಅಥವಾ ಬೆಚ್ಚಗಾಕ್ಸೋದು ಅಂತ ನಾವೇನು ಹೇಳ್ತೀವಿ ಆ ಒಂದು ಫೀಲನ್ನು ನಮಗೆ ಕೊಡ್ತದೆ ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಅಂದರೆ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಈ ಒಂದು ಇಂಗ್ರೀಡಿಯೆಂಟ್ ಸಹಾಯ ಮಾಡ್ತದೆ ನೆಕ್ಸ್ಟ್ ಇದರಲ್ಲಿರುವಂಥ ಗುಲಾಬಿ ದಳಗಳು ರೋಸ್ ಪೆಟಲ್ಸ್ ಇದು ಅಫ್ಕೋರ್ಸ್ ನಮಗೆಲ್ಲರಿಗೂ ಫ್ಲವರ್ಸ್ ಇಷ್ಟಪಡದೇ ಇರೋರು ಯಾರಿದ್ದಾರೆ ಕರೆಕ್ಟ್ ಅದರಲ್ಲೂ ರೋಸ್ ಅಂದರೆ ಕರೆಕ್ಟ್ ಅಲ್ವಾ ಸೊ ಹಾಗಾಗಿ ಈ ಹೂವಿನ ಪರಿಮಳ ಏನಿದೆ ಅದನ್ನು ಈ ಟೀ ಜೊತೆ ನಾವು ಅಥವಾ ಈ ಕಾಶ್ಮೀರಿ ಕಾವ ಜೊತೆ ನಾವು ಅದನ್ನು ಫೀಲ್ ಮಾಡ್ಬೋದು ಯಾಕೆಂದರೆ ಇದರಲ್ಲಿ ಆ ಇಂಗ್ರೀಡಿಯೆಂಟ್ ಕೂಡ ಇರ್ತದೆ ಇದು ನಮ್ಮ ಸ್ಕಿನ್ ಹೆಲ್ತ್ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಒಂದು ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಲೈಕೋಲೈಸ್ ರೂಟ್ ಸೊ ಇದು ಕೂಡ ಒಂದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದರಿಂದ ಏನಾಗುತ್ತೆ ಅಂದರೆ ಗಂಟಲನ್ನು ಶಮನಗೊಳಿಸ್ತದೆ ಹಾಗೆ ಜೀರ್ಣಕ್ರಿಯೆಯಲ್ಲಿ ಸಹಾಯ ಮಾಡ್ತದೆ ನೆಕ್ಸ್ಟ್ ಶುಂಠಿ ಜಿಂಜರ್ ಇದು ಕೂಡ ಇದರಲ್ಲಿ ಆ್ಯಡ್ ಆಗಿರ್ತದೆ ಇದು ಜೀರ್ಣಕ್ರಿಯೆಯನ್ನು ಬೆಂಬಲಿಸ್ತದೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ನೋಡಿ ಒಂದೊಂದು ಇಂಗ್ರೀಡಿಯೆಂಟು ಒಂದೊಂದು ಪದಾರ್ಥನೂ ಕೂಡ ಎಷ್ಟು ರಿಚ್ ಆಗಿದೆ ಯಾವುದು ಕೂಡ ಯಾವುದೋ ಒಂದು ನಾರ್ಮಲ್ ಇಂಗ್ರೀಡಿಯೆಂಟ್ ಇದೆ ಯಾವುದೋ ನಾರ್ಮಲ್ ಪದಾರ್ಥ ಇದೆ ಅನ್ನೋಂಗಿಲ್ಲ ಪ್ರತಿಯೊಂದು ಇದರಲ್ಲಿರುವಂತಹ ಗಿಡಮೂಲಿಕೆಗಳಾಗಿರಬಹುದು ಆ ಮಸಾಲ ಪದಾರ್ಥಗಳಾಗಿರ್ಬೋದು ಪ್ರತಿಯೊಂದು ಕೂಡ ತುಂಬ ರಿಚ್ ಕ್ವಾಲಿಟಿ ಹಾಗೆ ಇದು ನಿಜವಾದ ಕಾಶ್ಮೀರಿ ಕಾವದಲ್ಲಿ ಇರಬೇಕಾಗಿರುವಂತಹ ಇರಲೇಬೇಕಾಗಿರುವಂತಹ ಪದಾರ್ಥಗಳು ಇದಿದ್ರೆ ಮಾತ್ರ ನಿಮಗೆ ಕಾಶ್ಮೀರಿ ಕಾವ ಅನ್ನಿಸ್ಕೊಳ್ತದೆ ಮತ್ತು ಆ ಒಂದು ಕಾಶ್ಮೀರದ ಅನುಭವವೇನಿದೆ ಅದನ್ನು ನಿಮ್ಮ ಮನೆಯಲ್ಲಿ ನೀವೇ ಪಡ್ಕೋಬಹುದು ಆ ಒಂದು ರಾಯಲ್ ಕಾಶ್ಮೀರಿ ಕಾವ ಈ ಒಂದು ಚಹಾ ಇದೆ ಇದರ ಒಂದು ರುಚಿಯನ್ನು ನಿಮ್ಮ ಮನೆಯಲ್ಲೇ ನೀವು ಪಡಿಬಹುದು ಆ್ಯಂಡ್ ಬರೀ ರುಚಿ ಸುವಾಸನೆ ಆ ಒಂದು ಅನುಭವವು ಅಷ್ಟೇ ಅಲ್ಲದೆ ಆರೋಗ್ಯಕ್ಕೂ ಕೂಡ ತುಂಬ 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 ಸಹಾಯ ಮಾಡ್ತದೆ ನೆಕ್ಸ್ಟ್ ಹಾಗಾದರೆ ಇದೆಲ್ಲದು ಇಂಗ್ರೀಡಿಯೆಂಟ್ಸ್ ಆಯಿತು ಪ್ಯಾ ಏನೇನು ಲಾಭ ಅಂತ ಗೊತ್ತಾಯಿತು ಇದರ ಪ್ಯಾಕೇಜಿಂಗ್ ಇದೆಯಲ್ಲ ನೋಡಿ ಪ್ಯಾಕೇಜಿಂಗ್ ಕೂಡ ತುಂಬ ಇಂಪಾರ್ಟೆಂಟ್ ಹೊರಗಡೆ ಮಾರ್ಕೆಟಲ್ಲಿ ಎಲ್ಲೋ ಒಂದು ಕಡೆ ಏನೋ ಸಿಗುತ್ತೆ ಎಲ್ಲೋ ಒಂದು ಕಡೆ ಕಮ್ಮಿಗೆ ಸಿಕ್ತು ಲೋಕಲಲ್ಲಿ ಸಿಕ್ತು ಅಂತ ತಕ್ಷಣ ಹೊರಗಡೆ ಪ್ಯಾಕೆಟ್ ಮೇಲೆ ಕಾಶ್ಮೀರಿ ಕಾವ ಇದೆ ಅಂತ ತಕ್ಷಣ ಒಳಗಡೆನೂ ಅದೇ ಇದೆ ಅಥವಾ ಅಷ್ಟೇ ಕ್ವಾಲಿಟಿ ಹಾಕಿದ್ದಾರೆ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಂತ ಚೆಕ್ ಮಾಡಬೇಕು ಇಷ್ಟು ಕ್ವಾಲಿಟಿ ಅಂತ ಚೆಕ್ ಮಾಡಬೇಕು ಮತ್ತು ಅದನ್ನು ನಾವು ಎಷ್ಟು ದಿವಸ ಇಟ್ಕೊಳ್ತೀವೋ ಅಷ್ಟು ದಿವಸನೂ ಅದರ ಕ್ವಾಲಿಟಿ ಕಮ್ಮಿ ಆಗಬಾರ್ದು ಆ ಥರ ಪ್ಯಾಕೇಜಿಂಗ್ ಇರಬೇಕು ಅದು ಇದೆಯಾ ಅಂತ ಚೆಕ್ ಮಾಡಬೇಕು ಅದು ಮೋದಿಕೇರ್ ಸಂಸ್ಥೆ ನಮಗೆ ಕೊಡುವಂಥ ವಿಶೇಷತೆ ಓಕೆ ಸೊ ಇದರಲ್ಲಿ ನಾನು ಆವಾಗ ಹೇಳಿದಂಗೆ ಡಬಲ್ ಲಿಡ್ ಇರ್ತದೆ ಅದರಿಂದ ಒಳಗಡೆ ಯಾವುದೇ ರೀತಿ ಮಾಯಿಶ್ಚರ್ ಹೋಗ್ದಂಗೆ ನೋಡಿಕೊಂಡು ತೇವಾಂಶ ನಿರೋಧಕವಾಗಿ ಈ ಒಂದು ಕಂಟೈನರ್ ಕೆಲಸ ಮಾಡ್ತದೆ ನೆಕ್ಸ್ಟು ಆ ಒಳಗಡೆ ಇರುವಂಥ ಚಹಾ ಎಲೆಗಳನ್ನು ರಕ್ಷಣೆ ಮಾಡ್ತದೆ ಹೆಚ್ಚಿನ ಪರಿಮಳ ಈ ಈ ಕಾವಾ ಪೌಡರ್ ಏನಿದೆ ಕಾಶ್ಮೀರಿ ಕಾವಾ ಇದು ಖಾಲಿ ಆಗೋ ತನಕ ಅದರದ್ದು ಪರಿಮಳವನ್ನು ಕಾಪಾಡಬೇಕಲ್ಲ ಅದಕ್ಕೆ ಸಹಾಯ ಮಾಡ್ತದೆ ಮತ್ತು ಆ ಫ್ರೆಶ್ನೆಸ್ ಆ ತಾಜಾತನವನ್ನು ಕಾಪಾಡ್ತದೆ ಹಾಗೆ ನಾನು ಆವಾಗಲೇ ಹೇಳ್ದಂಗೆ ಆ ಒಂದು ಕಂಟೈನರ್ ಕೂಡ ಫುಡ್ ಗ್ರೇಡ್ ಮೆಟೀರಿಯಲ್ ಅಂತ ಹೇಳ್ತೀವಿ ಆ ಫುಡ್ ಗ್ರೇಡ್ ಮೆಟೀರಿಯಲಿಂದ ತಯಾರಾಗಿರ್ತದೆ ಹಾಗೆ ನಾವು ಮುಂದಿನ ದಿನಗಳಲ್ಲಿ ಬೇರೆ ಯಾವುದೋ ಕಾರಣಕ್ಕೆ ಮನೆ ಬಳಕೆಗೂ ಕೂಡ ನಾವು ಆ ಕಂಟೈನರ್ನ ಬಳಸ್ಕೋಬಹುದು ನೋಡಿ ಪ್ಯಾಕೇಜಿಂಗಲ್ಲೂ ಕೂಡ ನಮ್ಮ ಕಂಪನಿ ಕ್ವಾಲಿಟಿಯನ್ನು ಪ್ರೊವೈಡ್ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ಈಗ ಈ ಕಾಶ್ಮೀರಿ ಕಾವವನ್ನು ನಾವು ಯಾವ್ಯಾವ ಸಂದರ್ಭದಲ್ಲಿ ಯಾವ ಯಾವ್ಯಾವ ಸಂದರ್ಭಗಳಲ್ಲಿ ಅಂದರೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮ್ಮ ದೈನಂದಿನ ದಿನಚರ ದಿನಚರಿಯಲ್ಲಿ ಯಾವ ಯಾವ ನಾವು ಸಾಕಷ್ಟು ಕಡೆ ನಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತೀವಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ನಾವು ಈ ಕಾವವನ್ನು ಇನ್ಕ್ಲೂಡ್ ಮಾಡ್ಕೋಬಹುದು ಅಭ್ಯಾಸ ಮಾಡ್ಕೋಬಹುದು ಅದರಿಂದ ಏನು ಉಪಯೋಗ ಆಗುತ್ತೆ ಅಥವಾ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಈ ಕಾಶ್ಮೀರಿ ಕಾವ ಅನ್ನೋದು ಆ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿಸ್ತದೆ ಅದೆಲ್ಲವನ್ನು ಕೂಡ ನಾವೀಗ ನೋಡ್ತಾ ಹೋಗೋಣ ಎಸ್ ಮೊದಲನೇದಾಗಿ ವೆಲ್ನೆಸ್ ರಿಟ್ರೀಟ್ಸ್ ಅಂತ ಹೇಳಿ ಸೊ ನಮ್ಮ ಸಂಪೂರ್ಣ ಯೋಗಕ್ಷೇಮಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ವೆಲ್ನೆಸ್ ರೀಟ್ರೀಟ್ ಅಂತ ಹೇಳಿ ಕೆಲವೊಂದು ಕಾರ್ಯಕ್ರಮಗಳು ಕೆಲವೊಂದು ಪ್ರತಿದಿನ ನಾವು ಹೋಗ್ತಾ ಇರ್ತೀವಿ ಎಸ್ ಅಲ್ಲಿ ನಾವು ಕಾಶ್ಮೀರಿ ಕಾವವನ್ನು ಸೇವನೆ ಮಾಡೋದರಿಂದ ವಿಶ್ರಾಂತಿ ಮತ್ತು ಪುನರ್ವನಗೊಳಿಸ್ ಪುನರ್ವಿವ್ವನಗೊಳಿಸುವಿಕೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡ್ತದೆ ಓಕೆ ನೆಕ್ಸ್ಟ್ ಸ್ಪಾ ನಮಗೆಲ್ಲ ಗೊತ್ತು ನಾವು ಬಾಡಿ ಮಸಾಜ್ ಆಗಿರ್ಬೋದು ಸ್ಪಾಗೆಲ್ಲ ನಾವು ಹೋಗ್ತಾ ಇರ್ತೀವಿ ಸೊ ಅಂಥ ಸಂದರ್ಭದಲ್ಲೂ ಕೂಡ ನಾವು ಈ ಕಾಶ್ಮೀರಿ ಕಾವವನ್ನು ನಾವು ಸೇವಿಸೋದ್ರಿಂದ ಆ ವ್ಯತ್ಯಾಸ ನಮಗೆ ಗೊತ್ತಾಗುತ್ತೆ ಹೆಂಗೆ ಅಂತಂದರೆ ಆ ವಿಶ್ರಾಂತಿ ಮತ್ತು ಪುನರ್ವಿವನಗೊಳಿಸುವಿಕೆ ಇದೆಯಲ್ಲ ಅದನ್ನು ಮತ್ತೆ ಹೆಚ್ಚು ಮಾಡ್ತದೆ ನೆಕ್ಸ್ಟ್ ಡಿಟಾಕ್ಸ್ ಪ್ರೋಗ್ರಾಮ್ಸ್ ಅಂತ ಕೆಲವೊಂದು ನಡೀತದೆ ಸೊ ಅಲ್ಲಿ ನೀವು ಹೋದಾಗ ಅಲ್ಲೂ ಕೂಡ ನೀವು ಕಾಶ್ಮೀರಿ ಕಾವವನ್ನು ಸೇವನೆ ಮಾಡ್ಬೋದು ಇದರಲ್ಲಿರುವಂಥ ಉತ್ಕರ್ಷಣ ನಿರೋಧಕ ಲಕ್ಷಣಗಳು ಮತ್ತು ಜೀರ್ಣಕ್ರಿಯೆಗೆ ಉಪಯೋಗ ಆಗುವಂಥ ಲಕ್ಷಣಗಳೇನಿದೆ ಇದರಿಂದ ನೀವು ಈ ಡಿಟಾಕ್ಸಿಫಿಕೇಶನ್ ಪ್ರೋಗ್ರಾಮ್ಸ್ ಅಂತ ಏನು ನಡೆಯುತ್ತೆ ಅಲ್ಲೂ ಕೂಡ ನೀವು ಕಾಶ್ಮೀರಿ ಕಾವವನ್ನು ಆರಾಮಾಗಿ ಸೇವಿಸ್ಬೋದು ನೆಕ್ಸ್ಟ್ ಫಿಟ್ನೆಸ್ ಕ್ಲಾಸಸ್ಸಿಗೆ ಹೋಗೋ ಅಂತ ಯಾರಿದ್ದೀರಾ ಅವರು ಕೂಡ ಇದನ್ನು ಬಳಸಬಹುದು ಅಂದರೆ ಆ ಸಂದರ್ಭದಲ್ಲೂ ಕೂಡ ಬಳಸಬಹುದು ಅಂತ ಅರ್ಥ ಓಕೆ ಯಾಕೆ ಆ ಫಿಟ್ನೆಸ್ ಕ್ಲಾಸಿಗೆ ಹೋಗೋ ಹೋಗೋ ಸಂದರ್ಭದಲ್ಲಿ ಹೋಗಿ ಬಂದ ಮೇಲೆ ಹೋಗೋಕ್ಕಿಂತ ಮುಂಚೆ ಇದನ್ನೆಲ್ಲ ಬಳಸೋದ್ರಿಂದ ಏನಾಗುತ್ತೆ ಅನ್ನೋದಾದರೆ ಚೇತರಿಕೆ ಮತ್ತು ಜಲಸಂಚನ ಜಲಸಂಚಯನಕ್ಕೆ ಸಹಾಯ ಮಾಡ್ತದೆ ಅಂದರೆ ಫಿಟ್ನೆಸ್ ಸೆಂಟರಿಂದ ನಾವು ಬಂದ ಮೇಲೆ ಸೊ ನಮ್ಮ ಬಾಡಿಲಿ ಹೈಡ್ರೇಷನ್ ಆಗಿರ್ಬೋದು ನಮ್ಮ ಬಾಡಿ ರಿಪೇರ್ ಆಗಲಿಕ್ಕಾಗಿರ್ಬೋದು ಅದೆಲ್ಲದಕ್ಕೂ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಕೆಲವೊಂದು ಕಾರ್ಯಕ್ರಮಗಳು ನಾವು ಮಾಡ್ತೀವಿ ಈಗ ಕೆಲವೊಂದು ಸಂಸ್ಥೆಗಳ ಕಡೆಯಿಂದ ಹೆಲ್ತ್ ವರ್ಕ್ಶಾಪ್ಸ್ ಅಂತ ಆಗ್ತದೆ ಸೊ ಅಂಥ ಸಂದರ್ಭದಲ್ಲಿ ಈಗ ನಾರ್ಮಲ್ ಟೀ ಕಾಫಿ ಅದೆಲ್ಲದನ್ನು ಕೊಡೋ ಬದಲು ಅಥವಾ ಯಾವುದೋ ಒಂದು ಹಾನಿಕಾರಕ ಸಾಫ್ಟ್ ಡ್ರಿಂಕ್ಸನ್ನು ಕೊಡೋ ಬದಲು ಈ ಥರ ಕಾಶ್ಮೀರಿ ಕಾವ ರಾಯಲ್ ಕಾಶ್ಮೀರಿ ಖಾವನ್ನು ಕೊಡೋದರಿಂದ ಒಂದು ಹೆಲ್ದಿ ಬೆವರೇಜ್ ಆರೋಗ್ಯಕರ ಪಾನೀಯವಾಗಿ ಒಂದು ಬೆಸ್ಟ್ ಚಾಯ್ಸಾಗಿ ಕಾರ್ಯನಿರ್ವಹಿಸ್ತದೆ ಓಕೆ ಅಷ್ಟೇ ಅಲ್ಲ ಬರೀ ಹೆಲ್ತ್ ಅಷ್ಟೇ ಅಲ್ಲ ಈಗ ಬ್ಯೂಟಿ ವರ್ಕ್ಶಾಪ್ಸ್ ಆಗ್ತಿರುತ್ತೆ ಹೆಲ್ತ್ ವರ್ಕ್ಶಾಪ್ಸ್ ಆಗ್ತಾ ಇರುತ್ತೆ ಕೆಲವೊಂದು ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಆಗ್ತಾ ಇರ್ತದೆ ಶಾಲೆಗಳಲ್ಲಿ ಆಗ್ತಾ ಇರ್ತದೆ ಹೊರಗಡೆ ಆಗ್ತಾ ಇರ್ತದೆ ಈ ಥರ ಎಲ್ಲೇ ಎಂತಹದ್ದೇ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಾಗ್ತಿರ್ತದೆ ಎಲ್ಲೇ ಆದಾಗ್ಲೂ ಕೂಡ ಈ ಕಾಶ್ಮೀರಿ ಕಾವನ್ನು ಕೊಡೋದ್ರಿಂದ ಇದು ಒಂದು ಬೆಸ್ಟ್ ಹೆಲ್ದಿ ಬೆವರೇಜ್ ಆಪ್ಷನ್ ಆಗಿ ಕೆಲಸ ಆಗ್ತದೆ ಓಕೆ ನೆಕ್ಸ್ಟ್ ಕೆಲವೊಂದು ಮೆಡಿಟೇಷನ್ ವರ್ಕ್ಶಾಪ್ಸ್ ಇರ್ತದೆ ಮೆಡಿಟೇಷನ್ ಸೆಷನ್ ಇರ್ತದೆ ಮೈಂಡ್ ಫುಲ್ ಸೆಷನ್ಸ್ ಇರ್ತದೆ ಸೊ ಇಂತಹ ಸೆಷನ್ಗಳಲ್ಲೂ ಕೂಡ ನಾವು ಕಾಶ್ಮೀರಿ ಕಾವವನ್ನು ಸೇವನೆ ಮಾಡೋದರಿಂದ ಮಾನಸಿಕವಾಗಿ ಒಂದು ಸ್ಪಷ್ಟತೆ ಒಂದು ಕ್ಲಾರಿಟಿ ಸಿಗ್ತದೆ ಹಾಗೆ ಒಂದು ವಿಶ್ರಾಂತಿಯನ್ನು ಉತ್ತೇಜಿಸಲಿಕ್ಕೆ ಅಂದರೆ ವಿಶ್ರಾಂತಿ ನಮ್ಮ ದೇಹಕ್ಕೆ ಕೊಡಲಿಕ್ಕೆ ಈ ಕಾಶ್ಮೀರಿ ಕಾವ ಸಪೋರ್ಟ್ ಮಾಡ್ತದೆ ನೋಡಿ ಅಂದರೆ ನಮ್ಮ ಕಂಪ್ಲೀಟ್ ನಮ್ಮ ಲೈಫ್ ಸ್ಟೈಲಲ್ಲಿ ಈ ಕಾಶ್ಮೀರಿ ಕಾವವನ್ನು ನಾವು ಇನ್ಕ್ಲೂಡ್ ಮಾಡ್ಕೋಬಹುದು ಆ್ಯಂಡ್ ಮಾಡ್ಕೊಳ್ಳೋದ್ರಿಂದ ತುಂಬ ಉಪಯೋಗಗಳಿದೆ ಓಕೆ ನೆಕ್ಸ್ಟ್ ಹಾಗೆ ನಮ್ಮ ಮಾರ್ನಿಂಗ್ ರೊಟೀನ್ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಎಲ್ರಿಗೂ ಅಭ್ಯಾಸ ಇರ್ತದೆ ಒಂದು ಟೀ ಕಾಫಿ ಎನಿಥಿಂಗ್ ನಾವು ನಾವೇನಾದರೂ ಒಂದು ಸೇವನೆ ಮಾಡೇ ಮಾಡ್ತೀವಿ ಒಂದು ಪಾನೀಯ ಅಂತ ಹೇಳಿ ಸೊ ಅಲ್ಲಿ ನಾರ್ಮಲ್ ಟೀ ಕಾಫಿ ಬದಲು ರೀಪ್ಲೇಸ್ ದಟ್ ವಿತ್ ಕಾಶ್ಮೀರಿ ಕಾವ ಅದರಿಂದ ಏನಾಗುತ್ತೆ ಇದರಲ್ಲಿರುವಂಥ ಉತ್ತೇಜಕ ಮತ್ತು ಚಯಾಪಚಯವನ್ನು ಉತ್ತೇಜಿಸುವಂಥ ಗುಣಲಕ್ಷಣಗಳೇನಿದೆ ಇದು ನಮ್ಮ ಆರೋಗ್ಯಕ್ಕೆ ತುಂಬ 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 ಒಳ್ಳೆಯದು ಓಕೆ ಅಂದರೆ ನಮ್ಮ ಬಾಡಿಯನ್ನು ಆ್ಯಕ್ಟಿವ್ ಆಗಿಡೋದಾಗಿರ್ಬೋದು ಮೆಟಬಾಲಿಸಮ್ನ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಸೊ ಇದೆಲ್ಲದಕ್ಕೂ ಕೂಡ ನಾವು ಮಾರ್ನಿಂಗ್ ಡೈಲಿ ಬೇಸಿಸಲ್ಲಿ ಯೂಸ್ ಮಾಡ್ತಾ ಬಂದರೂ ಕಾಶ್ಮೀರಿ ಕಾವ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೆಕ್ಸ್ಟ್ ಕೋಲ್ಡ್ ಆ್ಯಂಡ್ ಫ್ಲೂ ಸೀಸನ್ ನೋಡಿ ಇವಾಗೆಲ್ಲ ಮಳೆಗಾಲ ಚಳಿಗಾಲ ಎಲ್ಲ ಬರ್ತಾ ಇರ್ತದೆ ಸೊ ಇಂಥ ಸಂದರ್ಭದಲ್ಲಿ ಶೀತ ಜ್ವರ ಕೆಮ್ಮು ತುಂಬ ಬರ್ತಾ ಇರುತ್ತೆ ಸೊ ಇಂಥ ಸಂದರ್ಭದಲ್ಲೂ ಕೂಡ ನಾವು ಕಾಶ್ಮೀರಿ ಕಾವನ್ನು ನಮ್ಮ ದೈನಂದಿನ ದಿನಚರಿಯಲ್ಲಿ ಅಳವಡಿಸ್ಕೋಬೇಕಾಗ್ತದೆ ಇದರಿಂದ ಆ ಕಾಶ್ಮೀರಿ ಕಾವ ಏನು ಮಾಡುತ್ತೆ ಅಂದರೆ ಒಂದು ಬೆಚ್ಚಗಾಗಿಸುವ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಪಾನೀಯವಾಗಿ ಕಾರ್ಯನಿರ್ವಹಿಸ್ತದೆ ಅರ್ಥ ಆಯ್ತಾ ನೋಡಿ ಇಷ್ಟು ಅಂದರೆ ಎಲ್ಲ ವೇದಿಕೆಗಳಲ್ಲೂ ಕೂಡ ನಾವು ಈ ಒಂದು ಕಾಶ್ಮೀರ ಕಾಶ್ಮೀರಿ ಕಾವವನ್ನು ಸೋಲ್ ಫ್ಲೇವರ್ಸ್ ರಿಚ್ ರಾಯಲ್ ಲಕ್ಸೂರಿಯಸ್ ಕಾಶ್ಮೀರಿ ಕಾವನ್ನು ನಾವು ನಮ್ಮ ದೈನಂದಿನ ದಿನಚರಿಯಲ್ಲಿ ಎಲ್ಲ ಭಾಗದಲ್ಲೂ ಕೂಡ ಇದನ್ನು ಇನ್ಕ್ಲೂಡ್ ಮಾಡಿಕೊಂಡು ಎಲ್ಲರ ಆರೋಗ್ಯವನ್ನು ಕಾಪಾಡಿಕೊಂಡು ಆ್ಯಂಡ್ ಇದನ್ನು ಕೊಟ್ಟಾಗ ಯು ಫೀಲ್ ಲೈಕ್ ರಿಚ್ ಅಂದರೆ ಅದನ್ನು ಟೇಸ್ಟ್ ಮಾಡೋದಾಗಿರ್ಬೋದು ಫೀಲ್ ಮಾಡೋದಾಗಿರ್ಬೋದು ನಿಮಗೆ ನೀವು ಒಂಥರ ರಿಚ್ ಫೀಲಿಂಗ್ ಕೊಡುತ್ತೆ ನಿಮಗೆ ಓಕೆ ಆ್ಯಂಡ್ ಹೆಲ್ದಿ ಕೂಡ ಹೌದು ಓಕೆ ಒನ್ ಆಫ್ ದ ಬೆಸ್ಟ್ ಬೆವರೇಜ್ ನೆಕ್ಸ್ಟ್ ಹಾಗಾದರೆ ಈ ಒಂದು ಸೋಲ್ ಫ್ಲೇವರ್ಸ್ ರಾಯಲ್ ಕಾಶ್ಮೀರಿ ಕಾವ ಈ ಕಾಶ್ಮೀರಿ ಕಾವನ್ನು ಕುದಿಸುವಂತಹ ಭವ್ಯವಾದಂಥ ಒಂದು ಆಚರಣೆ ಹೇಗೆ ಆ ಒಂದು ಆಚರಣೆ ಹೇಗೆ ಮಾಡೋದು ಅಂತ ನೋಡೋಣವಾ ಎಸ್ ಸೊ ನಿಮ್ಮ ಮನೆಗಳಲ್ಲಿ ಒಂದು ಎಲೆಕ್ಟ್ರಿಕ್ ಕೆಟಲ್ ಇರ್ಬೋದು ಹೋಗಲಿ ಕೆಟಲ್ ಇಲ್ವಾ ಪರವಾಗಿಲ್ಲ ಒಂದು ಪಾತ್ರೆ ಏನಾದರೂ ಇರುತ್ತಾ ಸೊ ಅದರಲ್ಲಿ ಫಸ್ಟ್ ನೀರನ್ನು ಕುದಿಸಿ ಅದಕ್ಕೆ ಒಂದು ಟೀ ಚಮಚ ಅಂದರೆ ಎರಡು ಗ್ರಾಮಷ್ಟು ಕಾಶ್ಮೀರಿ ಕಾವನ್ನು ಅದಕ್ಕೆ ಸೇರಿಸಿ ಮೇಲೆ ಮತ್ತೆ ಅದನ್ನು ಕುದಿಸ್ಬೇಕು ಎಷ್ಟೊತ್ತು ಅಂದರೆ ಒಂದು ಐದು ನಿಮಿಷಗಳ ಕಾಲ ಅದನ್ನು ನೀವು ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಬೇಕು ಯಾಕೆಂದರೆ ಆ ಅಂಶ ಎಲ್ಲ ಆ ನೀರಿನಲ್ಲಿ ಆ ಬಿಸಿ ನೀರಲ್ಲಿ ಬಿಟ್ಕೋಬೇಕಲ್ಲ ಸೊ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸಿ ಅದಾದ ನಂತರ ಅದನ್ನೇನು ಮಾಡಬೇಕಂದ್ರೆ ನೀವು ಅದನ್ನು ಸ್ಟವ್ ಮೇಲಿಂದ ಆ ಪಾತ್ರೆಯಿಂದ ಕೆಳಗಿಳಿಸಿ ಅಥವಾ ಕೆಟ್ಟಲಿಂದ ಹೊರಗಡೆ ತೆಗೆದು ನೀವು ಟೀ ಕುಡಿಯುವಂಥ ಒಂದು ಕಪ್ ತೊಗೊಂಡು ಅದಕ್ಕೆ ಅದನ್ನು ಸೋಸಬೇಕು ಸ್ಟ್ರೈನ್ ಮಾಡಬೇಕು ಸೋಸ್ಬೇಕು ಓಕೆ ಸೊ ಅಲ್ಲಿ ನಿಮಗೆ ದ ರಿಚ್ ಲಕ್ಸುರಿಯಸ್ ರಾಯಲ್ ಕಾಶ್ಮೀರಿ ಖಾವಾ ಟೀ ನಾವು ಚಹಾ ಅಂತ ನಾವು ಈ ನಮ್ಮ ಕಡೆ ಹೇಳ್ತೀವಿ ಅದು ರೆಡಿಯಾಗಿರುತ್ತದೆ ಸೊ ರೆಡಿಯಾಗಿರುವಂಥ ಚಹಾಗೆ ಆ ಕಾಶ್ಮೀರಿ ಕಾವಾಗೆ ನಿಮಗೆ ಬೇಕು ಅನಿಸಿದ್ರೆ ರುಚಿಗೆ ಹೌದಪ್ಪ ನನಗೆ ರುಚಿ ಬೇಕು ಅನಿಸಿದ್ರೆ ನೀವು ಸ್ವಲ್ಪ ಸಕ್ಕರೆನೋ ಅಥವಾ ಜೇನುತುಪ್ಪನೋ ನೀವು ಆ್ಯಡ್ ಮಾಡ್ಕೋಬಹುದು ಆರೋಗ್ಯ ದೃಷ್ಟಿಯಲ್ಲಿ ಹೇಳೋದಾದರೆ ಜೇನುತುಪ್ಪ ಒಳ್ಳೆಯದು ಇಲ್ಲ ರುಚಿನೂ ಬೇಕೇ ಬೇಕು ಅಂದರೆ ನಿಮ್ಮ ಚಾಯ್ಸ್ ಸಕ್ಕರೆ ಆದರೂ ಓಕೆ ಜೇನುತುಪ್ಪ ಆದರೂ ಓಕೆ ನೆಕ್ಸ್ಟ್ ಏನು ಮಾಡಬೇಕು ಬಾದಾಮಿ ಬರುತ್ತಲ್ಲ ಆಲ್ಮಂಡ್ಸ್ ಅಂತ ನಾವು ಹೇಳ್ತೀವಲ್ಲ ಅದನ್ನು ಸಣ್ಣದಾಗಿ ಸ್ಲೈಸಸ್ಸಾಗಿ ಕಟ್ ಮಾಡಿಬಿಟ್ಟು ಅದನ್ನು ಅದರ ಮೇಲೆ ಅಲಂಕರಿಸಿಬಿಟ್ಟು ಬಿಸಿ ಬಿಸಿಯಾಗಿ ಈ ಒಂದು ಕಾಶ್ಮೀರಿ ಕಾವನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದ ಎಲ್ಲ ಸದಸ್ಯರೊಂದಿಗೆ ಸೇರಿ ಕೂತ್ಕೊಂಡು ಮಾತಾಡಿಕೊಂಡು ಎಂಜಾಯ್ ಮಾಡ್ತಾ ಈ ಒಂದು ಕಾಶ್ಮೀರಿ ಕಾವ ಬಿಸಿ ಬಿಸಿಯಾದ ಕಾಶ್ಮೀರಿ ಕಾವವನ್ನು ಸಹ ಸವಿತಾ ಖುಷಿಯಾಗಿ ಉಲ್ಲಾಸಭರಿತವಾದಂಥ ಒಂದು ಅನುಭವವನ್ನು ನಿಮಗೆ ಇದು ಕೊಡ್ತಾ ಹೋಗುತ್ತೆ ಒಂದು ಸಲ ನೀವು ಪ್ರಯತ್ನ ಮಾಡಿ ನೋಡಿ ಸಾಕು ನೀವು ಯಾವತ್ತೂ ಕೂಡ ಈ ಕಾಶ್ಮೀರಿ ಕಾವನ್ನು ಬಿಡಬೇಕು ಅಂತ ಅನಿಸಲ್ಲ ಅಷ್ಟು ರುಚಿ ರುಚಿಯಾಗಿರ್ತದೆ ಅಷ್ಟು ಆರೋಗ್ಯಕರವಾಗಿರ್ತದೆ ಅಷ್ಟು ಮನಸ್ಸಿಗೆ ತುಂಬ ಖುಷಿಯನ್ನು ಕೊಡ್ತದೆ ಹಾಗೆ ನಮ್ಮ ದೇಹಕ್ಕೂ ಕೂಡ ಒಳ್ಳೆಯದನ್ನು ಮಾಡ್ತದೆ ಎಸ್ ಈ ಒಂದು ಮೋದಿಕೇ ಸಂಸ್ಥೆಯ ಸೋಲ್ ಫ್ಲೇವರ್ಸ್ ರಾಯಲ್ ಕಾಶ್ಮೀರಿ ಕಾವ ಏನಿದೆ ಎಸ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಪ್ ದ ರಾಯಲ್ ಡ್ರಿಂಕ್ ಫ್ರಮ್ ದ ಕಾಶ್ಮೀರಿ ವ್ಯಾಲಿ ನೋಡಿ ಇದು ಸಾಮಾನ್ಯವಾದಂಥ ಒಂದು ಡ್ರಿಂಕ್ ಅಲ್ಲ ಇಟ್ ಈಸ್ ಅ ವೆರಿ ವೆರಿ ರಾಯಲ್ ರಿಚ್ ಲಕ್ಸೂರಿಯಸ್ ಡ್ರಿಂಕ್ ಆಗಿರ್ತದೆ ಸೊ ಇದನ್ನು ಇವತ್ತು ನಮ್ಮ ಸಂಸ್ಥೆ ಎಲ್ಲ ನಮ್ಮಂಥ ಸಾಮಾನ್ಯ ಜನಗಳು ಕೂಡ ಈ ಕಾಶ್ಮೀರಿ ಕಾವನ್ನು ಅನುಭವಿಸುವಂಥ ಒಂದು ಅವಕಾಶ ಕೊಟ್ಟಿದೆಯಲ್ಲ ಸೊ ನಾವು ಮೋದಿಕೇರ್ ಸಂಸ್ಥೆಗೆ ಗ್ರಾಟಿಟ್ಯೂಡ್ ಕೊಡಲೇಬೇಕಾಗ್ತದೆ ಸೊ ಹಾಗಾದರೆ ಕ್ವಾಂಟಿಟಿ ಮತ್ತು ಪ್ರೈಸ್ ನೋಡೋದಾದರೆ ಸೊ ಕ್ವಾಂಟಿಟಿ ಹಂಡ್ರೆಡ್ ಗ್ರಾಮ್ ಪ್ರೈಸ್ ಏಯ್ಟ್ ಹಂಡ್ರೆಡ್ ಆ್ಯಂಡ್ ನೈನ್ ರುಪೀಸ್ ಓನ್ಲಿ ಓಕೆ ಸೊ ಈ ಒಂದು ಕಾಶ್ಮೀರಿ ಕಾವ ಯಾರಿಗೆಲ್ಲ ಬೇಕಾಗಿದೆ ನಿಮ್ಮ ಸುತ್ತಮುತ್ತಲೇ ತುಂಬ ಮೋದಿಕೇರ್ ಶಾಪ್ಸ್ ಇರ್ತದೆ ಮೋದಿ ಕೇರ್ ಔಟ್ಲೆಟ್ಸ್ ಇರ್ತದೆ ಆಫೀಸಸ್ ಇರ್ತದೆ ಅಥವಾ ಮೋದಿಕೇರ್ ಯಾರಾದರೂ ಮುದಿಕೇರ್ನಲ್ಲಿ ವರ್ಕ್ ಮಾಡ್ತಾ ಇರೋಂಥವ್ರು ಕೆಲ ನಿಮಗೆ ಸಿಗ್ಬೋದು ಲೀಡರ್ ಸಿಗ್ಬೋದು ಸೊ ಅವರನ್ನು ಸಂಪರ್ಕಿಸಿ ಈ ವಿಡಿಯೋ ಕೇಳಿಸ್ಕೊಂಡ ತಕ್ಷಣ ನಾನೇ ಫಸ್ಟ್ ತೊಗೊಂಬಂದು ನಾನು ಹೇಳಿ ಥರ ಟ್ರೈ ಮಾಡಿ ನೋಡಿ ಆ್ಯಂಡ್ ಇವತ್ತು ಹೇಳಿದ್ದು ಒಂದೇ ರೆಸಿಪಿ ಇದು ಇನ್ನೂ ಸುಮಾರು ರೆಸಿಪೀಸ್ ಇದೆ ಇದರಿಂದ ಮಾಡುವಂಥದ್ದು ಅಂದರೆ ಫೈನಲ್ ಟಾಪಿಂಗ್ ನಾವು ಏನು ಮಾಡ್ತೀವಿ ಅದು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಳ್ತಾ ಹೋಗ್ಬೋದು ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಬಟ್ ಇವಾಗ ನಾನು ಏನು ಕೊಟ್ಟಿದ್ದೀನಿ ರೆಸಿಪಿ ಇದನ್ನು ಟ್ರೈ ಮಾಡಿ ಖಂಡಿತ ನೀವು ನಿಮ್ಮ ಫ್ಯಾಮಿಲಿ ನಿಮ್ಮ ಮಕ್ಕಳು ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತೇ ತರಿಸ್ಕೊಳ್ಳಿ ಆ್ಯಂಡ್ ಈ ಮಾಹಿತಿ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ರಿಲೇಟಿವ್ಸ್ ಜೊತೆ ನಿಮ್ಮ ಕೊಲೀಗ್ಸ್ ಜೊತೆ ನಿಮ್ಮ ನೈಬರ್ಸ್ ಜೊತೆಗೆ ಅಥವಾ ನಿಮ್ಮ ವಾಟ್ಸಪ್ ಕಾಂಟ್ಯಾಕ್ಟ್ ಆಗಿರ್ಬೋದು ಸೊ ನಿಮಗೆ ಎಲ್ಲೆಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೂ ಕೂಡ ಒಳ್ಳೇದು ಮಾಡಬೇಕು ಅಥವಾ ಈ ಒಳ್ಳೆ ಮಾಹಿತಿ ಅವರಿಗೂ ಕೂಡ ತಲುಪಬೇಕು ಅಂತ ನಿಮಗೆ ಅನಿಸುತ್ತೋ ಆ ಥರ ಎಲ್ಲ ಕಡೆಯೂ ಶೇರ್ ಮಾಡಿ ಸೊ ಜಸ್ಟ್ ಎಂಜಾಯ್ ದ ಸೋಲ್ ಫ್ಲೇವರ್ಸ್ ರಾಯಲ್ ಕಾಶ್ಮೀರಿ ಖಾಬಾ With yourself and with all your lovely family. Thank you, thank you so much.